ಜ್ಯೋತಿಷ ಗಂಗಾ ಮಾಸಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ 2023 ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ ಮೇಷರಾಶಿಯವರ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ನಿಮಗಿರ್ತಕ್ಕಂತಹ ಲಾಭವೇನು ನಷ್ಟವೇನು, ನಿಮಗೆ ಧನಪ್ರಾಪ್ತಿ ಯೋಗ ಇದೆಯೋ ಇಲ್ಲವೋ, ನಿಮಗಿರ್ತಕ್ಕಂಥ ಅಡೆತಡೆಗಳಿಗೆ ಯಾವ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೋಬೇಕು, ಏನೆಲ್ಲ ಎಚ್ಚರಿಕೆಗಳಿದೆ ಅನ್ನುವಂತಹ ಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂತಂದರೆ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಈ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ 12 ರಾಶಿಗಳ ಫಲ ಲಿಂಕ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೋಡ್ಕೊಳ್ಳಿ. ಈ ಮೇಷರಾಶಿಯವರ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಸೇರಿರುವಂತಹ ಮೇಷರಾಶಿಯವರ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುವಂಥದ್ದು, ಅದೃಷ್ಟ ದೇವತೆ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿಗಳು ಸಿಂಹ ತುಲಾ ಧನುಸು, ಆದರೆ ಶತ್ರು ರಾಶಿ ಮಿಥುನ ಕನ್ಯಾ ರಾಶಿ ಇರತಕ್ಕಂಥದ್ದು. ಇನ್ನು ಮೇಷರಾಶಿಯವರು ಅಂದ ತಕ್ಷಣ ಕೇಳಬೇಕಾ, ಸ್ವಲ್ಪ ಗತ್ತು ಗೈರತ್ತು ಅನ್ನುವಂಥದ್ದಿರುತ್ತೆ, ಹಠ ಅನ್ನುವಂಥದ್ದಿರುತ್ತೆ, ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ. ಯಾವುದೇ ಒಂದು ಕೆಲಸಕ್ಕೆ ಮುನ್ನುಗ್ಗಿದ್ರೆ ಅದು ಪೂರ್ಣ ಆಗುವವರಿಗೆ ಬಿಡುವಂತಹ ವ್ಯಕ್ತಿತ್ವಗಳಲ್ಲ. ಜೊತೆಗೆ ಸ್ವಲ್ಪ ಕೋಪ ಇಲ್ಲದೆ ಇದ್ರೆ ಹೇಗೆ, ಮೇಷರಾಶಿಯವರಿಗೆ ಒಂದಿಷ್ಟು ಕೋಪನು ಕೂಡ ವಿಶೇಷವಾದಂಥ ಗುಣ ಆಗಿರ್ತಕ್ಕಂಥದ್ದು. ಇನ್ನು ನಾನು ನಿಮಗೆ ಮಾರ್ಚ್ ತಿಂಗಳ ಫಲ ತಿಳಿಸ್ತಾ ಇರೋದ್ರಿಂದ, ಮಾರ್ಚ್ ತಿಂಗಳಲ್ಲಿ 5, 10, 10, 14, 16 ತಾರೀಕು ತುಂಬ ಅನುಕೂಲಕರವಾದ ಉಪಯುಕ್ತವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಏನಾಗುತ್ತೆ, ಈ ತಿಂಗಳಲ್ಲಿ ಕೆಲವೊಂದು ಕಠೋರವಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಹಠದಿಂದ ಇರತಕ್ಕಂಥದ್ದು, ಮತ್ತು ಸ್ವಲ್ಪ ನೇರವಾಗಿ ಮಾತನಾಡಿ ಕೆಲವೊಂದು ಜನರಿಗೆ ಬೇಸರವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದರಲ್ಲಿ ಏನಾಗುತ್ತೆ, ವಿಶೇಷವಾಗಿ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳಿಗೆ ಕಾರಣ ಆಗುತ್ತೆ. ನೀವೇನೇ ಮಾತಾಡಬೇಕಂತಂದ್ರೂ ಕೂಡ ಸ್ವಲ್ಪ ಅದನ್ನು ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಮಾತನಾಡೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಸ್ವಲ್ಪ ನಿಮ್ದೇನೇ ಕೆಲಸ ಇದ್ರೂ ಕೂಡ ಕೆಲಸ ಕಾರ್ಯಗಳಿಗೆ ಭಾಳಷ್ಟು ಒತ್ತುಗಳನ್ನು ಕೊಡಬೇಕು. ನೀವು ಹೇಗೆ ಅಂತಂದರೆ, ಯಾರೇನೋ ಬಂದರು, ಫ್ರೆಂಡ್ಸ್ ಬಂದರು, ರಿಲೇಷನ್ ಬಂದರು, ಅವ್ರ ಕೆಲಸ ಇವ್ರ ಕೆಲಸ ಈ ರೀತಿ ಉಸ್ತುವಾರಿ ಮಾಡ್ಕೋತಾ ಹೋಗುವಂಥದ್ದು ಭಾಳಷ್ಟು ಇರುತ್ತವೆ ಈ ಮೇಷರಾಶಿಯವರಿಗೆ. ಆ ಥರದ್ದು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಸ್ವಂತ ಕೆಲಸದ ಕಡೆ ನೀವು ಗಮನ ಕೊಡಬೇಕು, ಹಣಕಾಸಿನ ಕಡೆ ಗಮನವನ್ನು ಕೊಡಬೇಕು. ಅಂದಾಗ ಒಂದಿಷ್ಟು ಪರಿಸ್ಥಿತಿ ಸುಧಾರಿಸ್ಕೊಳ್ತವೆ. ಏನೋ ದೊಡ್ಡ ವ್ಯಕ್ತಿಗಳಿದ್ದಾರೆ, ದೊಡ್ಡ ಜನ ಇದ್ದಾರೆ, ಅಥವಾ ಮುಲಾಜಿಯಿಂದ ಅವ್ರ ಕೆಲಸ ಇವ್ರ ಕೆಲಸ ಮಾಡಿಕೊಡ್ಬೇಕು ಅಂತ ಏನಾದರೂ ನೀವು ಹೋದರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕೆಲವೊಂದು ಜನರು ವಾಹನ ಕೊಳ್ಳುವಂತಹ ಸಾಧ್ಯತೆಗಳು ಮಾರ್ಚ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ. ಇನ್ನು ಕೆಲವೊಂದು ಜನ ಆಸ್ತಿ ತಗೋಬೇಕು, ಮನೆ ಕೊಳ್ಳಬೇಕು ಅಥವಾ ಹೊಲ ಕೊಳ್ಳಬೇಕು, ಈ ರೀತಿಯಾದಂಥ ದೊಡ್ಡ ದೊಡ್ಡ ಆಸೆಗಳು ಇರ್ತವೆ. ಆದರೆ ಪ್ಲಾನ್ ಏನೋ ಚೆನ್ನಾಗಿರುತ್ತೆ, ಬಟ್ ಪೂರ್ಣವಾಗಿ ಈಡೇರೋದು ಸ್ವಲ್ಪ ಕಷ್ಟ ಇದೆ. ಆದರೆ ಪ್ರಯತ್ನ ಮುಂದುವರಿಸೋದು ಭಾಳ ಒಳ್ಳೆಯದು. ಇನ್ನು ನಿಮ್ಮ ಮಕ್ಕಳಿಗೆ ಕೆಲವೊಂದು ಉದ್ಯೋಗ ಸಿಗುವಂಥ ಸಾಧ್ಯತೆಗಳು, ಇದು ಭಾಳ ಒಳ್ಳೆ ಸೈನ್ಸ್ ಆಗುತ್ತೆ. ಮೇಷರಾಶಿಯವ್ರ ಮಕ್ಕಳು ದೊಡ್ಡವರಾಗಿದ್ದಾರೆ, ಕೈಗೆ ಬಂದಿದ್ದಾರೆ, ಏನೋ ಓದ್ಕೊಂಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಕೆಲಸ ಹುಡುಕ್ತಾ ಇದ್ದಾರೆ ಅಂತಂದರೆ ಏನೋ ಸ್ವಂತ ಕೆಲಸನೋ, ಸರ್ಕಾರಿ ಕೆಲಸನೋ ಅಥವಾ ಅರೆ ಸರ್ಕಾರಿಯೋ, ಈ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಜನರಿಗೆ ಏನಾಗುತ್ತೆ, ವಿವಾಹದ ಮುನ್ಸೂಚನೆ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳಿದೆ. ತಯಾರಿ ಅಂತೂ ನಡೆದಿರ್ತದೆ, ಒಳಗೊಳಗೆ ಒಂದಿಷ್ಟು ಆಕ್ಟಿವಿಟೀಸ್ಗಳು ಕೂಡ ಕಾಣಬಹುದು ಈ ಮಾಸದಲ್ಲಿ. ಇನ್ನು ನಾನು ಆಗಲೇ ಹೇಳಿದ್ದೀನಿ, ಮಾತಿನ ಮೇಲೆ ಭಾಳಷ್ಟು ಹಿಡಿತವನ್ನು ಇಟ್ಕೋಬೇಕು. ನೀವೇನು ಮಾತಾಡ್ತಾ ಇದ್ದೀರಿ, ಎಲ್ಲಿ ಮಾತಾಡ್ತಾ ಇದ್ದೀರಿ, ಎಷ್ಟು ಮಾತಾಡ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ, ಇದರೆಲ್ಲದರ ಗಮನ, ಇದರೆಲ್ಲದರ ಅರಿವು ನಿಮಗಿದ್ದರೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಉದ್ಯೋಗದಲ್ಲಿ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವಿನಾಕಾರಣ ವಾದ ವಿವಾದಗಳು ಇರ್ತವೆ. ನೀವು ಒಳ್ಳೆಯದನ್ನೇ ಹೇಳಿರ್ತೀರಿ, ಕೆಟ್ಟದಾಗಿ ತಿಳ್ಕೊಳ್ಳುವಂಥದ್ದು, ಅನವಶ್ಯಕವಾಗಿರ್ತಕ್ಕಂತಹ ಗೊಂದಲಗಳಿಗೆ ಕಾರಣ ಆಗುವಂಥದ್ರಿಂದ ಸ್ವಲ್ಪ ಕೆಲಸಗಾರರಲ್ಲಿ ಕೆಲಸದ ಸ್ಥಳದಲ್ಲಿ
ಬಹಳ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರನ್ನ ನಂಬಲಿಕ್ಕೆ ಹೋಗ್ಬೇಡಿ. ಯಾರೋ ನನ್ನ ಆಪ್ತರಿದ್ದಾರೆ, ಸ್ನೇಹಿತರಿದ್ದಾರೆ, ಮಿತ್ರರಿದ್ದಾರೆ, ಅವ್ರು ತಂದು ಕೊಡ್ತಾರೆ, ಇವ್ರು ತಂದು ಕೊಡ್ತಾರೆ, ಅವರಿಂದ ನನ್ನ ಕೆಲಸ ಆಗುತ್ತೆ, ಇವರಿಂದ ಕೆಲಸ ಆಗುತ್ತೆ ಅನ್ನುವಂತಹ ಬೇರೆಯವ್ರ ಮೇಲೆ ಅವಲಂಬನೆ ಆಗುವಂಥದ್ದನ್ನು ಕಂಪ್ಲೀಟ್ ಬಿಟ್ಟು ಬಿಡಬೇಕು. ಸ್ವತಃ ನೀವೇ ಮುಂದೆ ನಿಂತು ಅದನ್ನೆಲ್ಲ ನಿಭಾಯಿಸ್ತಕ್ಕಂಥ ಪ್ರಯತ್ನ ಬಹಳ ಉತ್ತಮವಾಗಿರತಕ್ಕಂಥದ್ದು. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಗಮನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಪತಿಗೋ ಅಥವಾ ನಿಮ್ಮ ಪತ್ನಿಗೋ ವ್ಯಾಪಾರ ವಹಿವಾಟದಲ್ಲಿ ಒಂದಿಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು, ವ್ಯಾಪಾರಸ್ಥರು ಓಡ್ತಾ ಇರಬೇಕು, ಏನು ಮಾಡ್ಲಿಕ್ಕಾಗಲ್ಲ, ಪ್ರಯತ್ನ ನಿರಂತರವಾಗಿ ಮಾಡಬೇಕು. ನೀವೇನು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ಒಂದು ಒಳ್ಳೆ ಫಲ ಖಂಡಿತವಾಗಿಯೂ ಸಿಗುವಂತ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕೃಷಿಕರಿಗೆ ಪರವಾಗಿಲ್ಲ, ಒಂದು ಒಳ್ಳೆ ಫಲ ಇದೆ, ಡಿಫ್ರೆಂಟ್ ಆಗಿ ಏನೋ ಒಂದು ಆಲೋಚನೆ ಮಾಡುವಂತ ಸಾಧ್ಯತೆ ಇದೆ. ರಾಜಕಾರಣಿಗಳಿಗೆ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಓವರ್ಟೇಕ್ ಮಾಡುವಂತ ಜನ ಜಾಸ್ತಿ ಇದ್ದಾರೆ, ಅವ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ರಾಜತಾಂತ್ರಿಕವಾಗಿ ಕೆಲಸ ಮಾಡಬೇಕು ಮತ್ತು ಸಮಯೋಚಿತವಾಗಿ ಕೆಲಸ ಮಾಡಿದ್ರೆ ಖಂಡಿತ ರಾಜಕಾರಣಿಗಳಿಗೆ ಒಳ್ಳೆ ಫಲ ಇದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ಸ್ವಲ್ಪ ನಯ ವಿನಯ ಅನ್ನುವಂಥದ್ದು ಬೆಳೆಸ್ಕೊಂಡ್ರೆ ಉತ್ತಮವಾಗಿ ಹೆಸರು ಮಾಡತಕ್ಕಂಥ ಸಾಧ್ಯತೆಗಳು ಕಲಾವಿದರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧವಿಸಿರುವಂತಹ ಮಾಹಿತಿಯನ್ನು ನೋಡೋದಾದ್ರೆ ಸ್ವಲ್ಪ ಉಷ್ಣ ಇರುತ್ತೆ ಬಾಡಿಯಲ್ಲಿ, ಸ್ವಲ್ಪ ಉಷ್ಣದ ಸಮಸ್ಯೆಗಳು ಕಂಡು ಬರುತ್ತೆ. ಸ್ವಲ್ಪ ಆಹಾರದಲ್ಲಿ ಎಚ್ಚರಿಕೆ ಇರಬೇಕು. ನೀವು ಏನು ಆಹಾರ ತಗೊಳ್ತಾ ಇದ್ದೀರಿ, ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿರತಕ್ಕಂಥ ಆಹಾರವನ್ನು ಸೇವಿಸುವಂಥದ್ದು, ಬಿಸಿಯಾಗಿರುವಂತಹ ಆಹಾರವನ್ನು ಸೇವಿಸತಕ್ಕಂಥದ್ದು ಆರೋಗ್ಯದ ದಿಸೆಯಲ್ಲಿ ಬಹಳ ಉತ್ತಮವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ವಿಡಿಯೋದ ಬಹಳ ಪ್ರಮುಖವಾದಂಥ ಘಟ್ಟ ಅದೇನಂತಂದ್ರೆ 1ನೇ ತಾರೀಕಿನಿಂದ 15ರವರೆಗೆ ಹೇಗಿದೆ, 15ರಿಂದ 31ರವರೆಗೆ ಹೇಗಿದೆ ಫಲ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಮಾಹಿತಿ ನಿಮಗೆ ಸಿಗುವಂತಹದ್ದು ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ, ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ ಬಹಳ ವಿಶೇಷವಾದ ಜಾತಕ. ಏನು ಅಂತಂದ್ರೆ ನೀವೇ ಸರಳವಾಗಿ, ಆರಾಮಾಗಿ, ಸುಲಭವಾಗಿ ಓದ್ಕೊಂಡು ತಿಳ್ಕೋಬಹುದು, ಯಾರ ಸಹಕಾರನೂ ಬೇಕಾಗಿಲ್ಲ, ಜೊತೆಗೆ ದೋಷಗಳಿಗೆ ಪರಿಹಾರಗಳು ಬಹಳ ಸಮಗ್ರವಾದಂತ ಜಾತಕ ಇರುವಂಥದ್ದು. ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು. ಈಗೆಲ್ಲಿದೆ ಸಮಯ, ಕೆಲಸದ ಒತ್ತಡ, ಯಾಕಂತಂದ್ರೆ ಈ ಆಧುನಿಕ ಯುಗದಲ್ಲಿ ಏನಾಗ್ತಾ ಇದೆ, ಯಾರಿಗೂ ಸಮಯ ಇಲ್ಲ, ಓಡ್ತಾ ಇದ್ದೀವಿ. ಹಾಗಾಗಿ ಕೆಲವೊಂದು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನೆಲ್ಲವೂ ಮರೆ ಆಗ್ತಾ ಇರತಕ್ಕಂತಹ ಈ ಕಾಲದಲ್ಲಿ ಇದು ಒಂದು ಸುವರ್ಣ ಅವಕಾಶ. ಈಗಲೇ ನೀವು ಈ ಜಾತಕನ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ 1ನೇ ತಾರೀಕಿನಿಂದ
ಹದಿನೈದರವರೆಗೆ ಏನು ಒಂದು ಫಲ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ, ಜನಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಹಿತಶತ್ರುಗಳ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಮೊದಲೇ ನೀವು ಒಳ್ಳೇದೇಳಿದ್ರು ಕೆಟ್ಟದಾಗಿ ತಪ್ಪಾಗಿ ತಿಳ್ಕೊಳ್ಳುವಂತಹ ಜನ ಸಿಕ್ಕಾಪಟ್ಟೆ ಇರೋದ್ರಿಂದ ಸ್ವಲ್ಪ ಹಾಗಾಗಿ ನೀವು ಮಾತಿನ ಮೇಲೆ ಹಿಡಿತ ಇರಬೇಕಂತ ಹೇಳಿದ್ದು. ಪ್ರಯಾಣ ಏನಾದರೂ ಇದ್ರೆ ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ಯಾಕಂತಂದ್ರೆ ಪ್ರಯಾಣ ಅಷ್ಟೊಂದು ನಿಮಗೆ ಸೂಟ್ ಆಗಲ್ಲ, ಅದರಿಂದ ಲಾಭದಕ್ಕಿಂತ ನಷ್ಟಗಳಾಗುವಂಥದ್ದು, ದುಡ್ಡು ಖರ್ಚಾಗುವಂಥದ್ದು, ಸಮಯ ವ್ಯರ್ಥ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ವ್ಯಾಪಾರ ಮಂದಗತಿಯಲ್ಲಿ ಇರುತ್ತೆ, ಅದಕ್ಕೆ ನೀವೇ ವೇಗ ಕೊಡಬೇಕು, ಓಡ್ತಾ ಇರಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬದಲಾವಣೆಗಳನ್ನು ತಗೊಂಡ್ಬರಬೇಕು ವ್ಯಾಪಾರ ಕ್ಷೇತ್ರದಲ್ಲಿ ಅಂದಾಗ ಬಹಳಷ್ಟು ಅನುಕೂಲತೆಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ. ಯಾಕಂತಂದ್ರೆ ವಿದ್ಯಾರ್ಥಿಗಳು ನೀವೇನು ಒಂದು ಕಷ್ಟಪಟ್ಟು ಓದ್ತೀರಿ ಆ ಓದಿದ್ದಕ್ಕೆ ತಕ್ಕ ಫಲ ಸಿಗುವಂಥ ಸಾಧ್ಯತೆ ಇರೋದ್ರಿಂದ ಮೊಬೈಲ್ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬಾರ್ದು. ಮೊಬೈಲನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆಲ್ಮೋಸ್ಟ್ ಆಲ್ ಮೇಷರಾಶಿಯವರಿಗೆ ಸ್ವಲ್ಪ ಈ ಮೊಬೈಲಿಂದ ದೂರ ಇರುವಂಥದ್ದು ಕೆಲಸ ಕಾರ್ಯಕ್ಕೆ ಬಹಳ ಉತ್ತಮವಾದಂಥ ಕೆಲಸ ಇದೆ. ಪ್ರೇಮಿಗಳಲ್ಲಿ ಸ್ಥಿರತೆ ಕಂಡು ಬರುತ್ತೆ. ಪತಿ ಪತ್ನಿಯರಲ್ಲಿ ಬಹಳ ಹೊಂದಾಣಿಕೆ ಇರತಕ್ಕಂಥದ್ದು ಬಹಳ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಧೈರ್ಯ ಇರುತ್ತೆ, ಪರಾಕ್ರಮ ಇರುತ್ತೆ. ಈ ಒಂದು ಧೈರ್ಯ ಪರಾಕ್ರಮದಿಂದ ಬಹಳ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮೊದಲ ಅರ್ಧದಲ್ಲಿ ಕಂಡು ಬರುತ್ತೆ. ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ 31ರವರೆಗೆ ಒಂದು ಫಲ ನೋಡೋದಾದ್ರೆ ನೋಡಿ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಕೆಲವೊಂದು ಸಹೋದರ ಅಥವಾ ಸಹೋದರಿಯರಿಂದ ಬಹಳ ಒಳ್ಳೆ ಫಲ ನಿಮಗೆ ಸಿಗುವಂಥದ್ದು. ಅವರು ನಿಮಗೆ ನೆರವಾಗ್ತಾರೆ, ನಿಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಆದರೂ ಪರವಾಗಿಲ್ಲ, ಒಂದು ಹಂತದಲ್ಲಿ ಉದ್ಯೋಗ ಮುಂದುವರಿತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ವ್ಯಾಪಾರ ಕ್ಷೇತ್ರಗಳಲ್ಲಿ ಒಳ್ಳೆದಿದೆ, ಪರವಾಗಿಲ್ಲ, ದ್ವಿತೀಯಾರ್ಧದಲ್ಲಿ ಉತ್ತಮವಾದಂಥ ಫಲ ಇದೆ. ಹಣಕಾಸಿನಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬರ್ತಾ ಇರತಕ್ಕಂಥದ್ದು. ದೂರದ ಸಂಬಂಧಿಗಳಿಂದ ಹಣದ ಸಹಾಯ ನಿಮಗೆ ತುಂಬ ಉತ್ತಮವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು, ಇದೊಂದು ಉತ್ತಮವಾದಂಥ ಫಲ ಅಂತ ಹೇಳ್ಬೋದು. ಅನೇಕ ಎಡರು ತೊಡರುಗಳ ಮಧ್ಯದಲ್ಲಿಯೂ ಕೂಡ ಮಾರ್ಚ್ ತಿಂಗಳಲ್ಲಿ ಉತ್ತಮವಾದಂಥ ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ಒಂದಿಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆ ಪ್ರಮುಖವಾದಂಥ ಎಚ್ಚರಿಕೆಗಳು ಏನು ಅಂಥೇಳಿ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗಿರುತ್ತೆ. ಯಾವುದು ಅಂತಂದರೆ, ಮಾತಿನ ಮೇಲೆ ಹಿಡಿತ ಇಟ್ಟುಕೊಳ್ತಕ್ಕಂಥದ್ದು, ಯಾರನ್ನು ವಿರೋಧಿಸುವ ಹಾಗಿಲ್ಲ, ದ್ವೇಷಿಸುವ ಹಾಗಿಲ್ಲ, ಏನೇ ನಿಮ್ಮ ಮನಸ್ಸಿನಲ್ಲಿ ಅಸಮಾಧಾನ ಇದ್ದರೂ ಕೂಡ ಅದನ್ನು ನೇರವಾಗಿ ಮಾತಾಡೋದ್ರಿಂದ ಬಹಳಷ್ಟು ಜನರಿಗೆ ಕೆಟ್ಟವರಾಗಿ ಗುರುತಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೋಬೇಕು, ಕೆಲಸದ ಕಡೆ ಗಮನವನ್ನು ಕೊಡಬೇಕು, ಇದು ಎರಡನೇ ಎಚ್ಚರಿಕೆ. ಹಣಕಾಸಿನ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಇದು ಮೂರನೇ ಎಚ್ಚರಿಕೆ. ಮೂರು ಎಚ್ಚರಿಕೆಗಳನ್ನು ಸರಿಯಾಗಿ ಪಾಲಿಸಿದ್ದೆ ಆದರೆ ನಿಭಾಯಿಸಿದ್ದೆ ಆದರೆ ಉತ್ತಮವಾದಂಥ ಫಲ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕಂಡು ಬರುತ್ತೆ. ಹೌದು, ಕೆಲವೊಂದು ಅಡೆತಡೆಗಳಿಗೆ ಪರಿಹಾರ ಬೇಕಲ್ವಾ, ಖಂಡಿತವಾಗ್ಲೂ ಪರಿಹಾರವನ್ನು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ, ಈ ವಿಡಿಯೋದಿಂದ ನಿಮಗೇನಾದರೂ ಒಂದಿಷ್ಟು ಅನುಕೂಲ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಅನುಕೂಲ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ನೀವು ಈ ತಿಂಗಳಲ್ಲಿ ಏನು ಒಂದು ಪರಿಹಾರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ. ಮನೆದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಅಮಾವಾಸ್ಯೆಗೆ ಹುಣ್ಣಿಮೆಗೆ ವಾರಕ್ಕೊಮ್ಮೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಪ್ರತಿದಿನ ಹಯಗ್ರೀವ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಶ್ರೀ ಆಂಜನೇಯ ಸ್ತೋತ್ರ ಪಠಣದಿಂದ ಒಳ್ಳೆ ಫಲ ಸಿಗುತ್ತೆ. ಶ್ರೀ ಮಹಾರುದ್ರನ ಆರಾಧನೆಯಿಂದನೂ ಕೂಡ ಬಹಳಷ್ಟು ಅನುಕೂಲತೆಗಳು ನಿಮಗಾಗುತ್ತೆ. ತುಂಬ ಸಿಂಪಲ್ ಆಗಿರುವಂತಹ ಸುಲಭವಾಗಿರತಕ್ಕಂಥ ಪರಿಹಾರ ನಿಮಗೆ ತಿಳಿಸಿರೋದ್ರಿಂದ ಮಾಡಿ, ಖಂಡಿತವಾಗಿಯೂ ದೈವ ಕೃಪೆಗೆ ಪಾತ್ರವಾಗಿ ಕೆಲವೊಂದು ಎಚ್ಚರಿಕೆಗಳನ್ನು ಪಾಲಿಸಿ ಈ ಮಾರ್ಚ್ ತಿಂಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಳೆಯಿರಿ. ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.